ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮಚ್ಚನ್ನ. ಇದನ್ನ ಕ್ಲಾಸ್ ಸೆಕೆಂಡ್ ಯೂನಿಟ್ ಥರ್ಡ್ ಇಂಗ್ಲಿಷ್ ಎನ್ವಿರಾನ್ಮೆಂಟ್ ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಪದ್ಯವನ್ನು ನೋಡ್ತಾ ಇದ್ವಿ. ಇಂಗ್ಲಿಷ್ ಹೊಸಪದಗಳ ಅರ್ಥ, ಪೋಯಿಟ್ರಿ, ಹಾಡುವ ವಿಧಾನ, ಕನ್ನಡದಲ್ಲಿ ಭಾವಾರ್ಥ, ಪಠ್ಯ, ಬೆಸ್ಟ್ ಚಟುವಟಿಕೆ ಬಂದು ನೋಡ್ತಾ ಇದ್ವಿ. ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದಾರೆ, ಕೆಂಪು ಬಟ್ಟೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಂಥ ಗಂಟೆ ಐಕಾನನ್ನು ಕ್ಲಿಕ್ ಮಾಡಿ, ಗಂಟೆ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಾನು ತೆಗಿತಕ್ಕಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ ಅಂತ ಹೇಳ್ತಾ, ಈ ಒಂದು ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದು ಮರಿಬೇಡಿ. ಇನ್ನೊಂದು ವೀಡಿಯೋ ತೆಗಲು ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪದ್ಯದ ಬಗ್ಗೆ ನೋಡೋಣ ಬನ್ನಿ. ಮಕ್ಕಳೇ, ನಾವೀಗ ಹೊಸ ಪದಗಳ ಅರ್ಥಗಳನ್ನು ತಿಳಿಯೋಣ. ನ್ಯೂ ವರ್ಡ್ಸ್: ಚಾಪ್, ಕಟ್ ಡೌನ್, ಕಡೆದು ಹಾಕು. ಎರಡನೇದು ಡಂಪ್, ಫಿಲ್ ಇನ್ ದ ವೇಕೆಂಟ್ ಪ್ಲೇಸ್ ವಿತ್ ಡರ್ಟ್ ಆರ್ ವೇಸ್ಟ್. ಗುಡ್ಡೆ ಹಾಕು, ಎಸೆ. ಪ್ರೊಟೆಕ್ಟ್, ಸೇವ್, ಕಾಪಾಡು. ನಾಲ್ಕನೇದು ಟ್ರ್ಯಾಶ್, ಸಮ್ಥಿಂಗ್ ದಟ್ ಈಸ್ ಯೂಸ್ಲೆಸ್, ವೇಸ್ಟ್. ಕಸಕಡ್ಡಿ, ಅನುಪಯುಕ್ತ ವಸ್ತು. ಮಕ್ಕಳೇ, ಹೊಸ ಪದಗಳ ಅರ್ಥದ ತಿಳ್ಕೊಂಡ್ರಲ್ಲ, ಈಗ ಈ ಒಂದು ಪದ್ಯವನ್ನು ಆಡುವ ಬಗ್ಗೆ ಹೇಗೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಇಫ್ ಎ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಡೋಂಟ್ ಡಂಪ್ ಇನ್ ಟ್ರ್ಯಾಶ್ ಥ್ರೂ ಇಟ್ ಅವೇ. Don't dump in trash, throw it away. If the air could talk, what would it say? The factories must learn to keep smoke away. The factories must learn to keep smoke away. If the animals could talk, what would they say? Help us to live, we wish to stay. Help us to live, we wish to stay. If the earth could talk, what would it say? Protect me by making every day earth day. Protect me by making every day earth day. Every day earth day. ಮಕ್ಕಳೆ, ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಪದ್ಯವನ್ನು ಯಾರು ಬರೆದಿದ್ದಾರೆ ಗೊತ್ತಾ? ಅನಾನಿಮಸ್. ಅನಾನಿಮಸ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಗುರುತಿಲ್ಲದ ಅನ್ನೋ ಒಂದು ಅರ್ಥ ಕೊಡುತ್ತೆ. ನಮ್ಮ ಜನಪದ ಗೀತೆಗಳಿದೆ ಕನ್ನಡದಲ್ಲಿ, ಜನರು ಜನರಿಂದ ಬರ್ತಾ ಇವೆ, ಆದರೆ ಯಾರು ಬರೆದಿದ್ದಾರೆ ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಅದೇ ತೆರನಾಗಿ ಈ ಪದ್ಯವನ್ನು ಕೂಡ ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅನಾಮಿಕ ಈ ಒಂದು ಪದ್ಯದಲ್ಲಿ ಯಾವುದ್ರ ಬಗ್ಗೆ ಹೇಳಲಾಗಿದೆ ಅಂತಂದರೆ, ಇಲ್ಲಿ ಇರ್ತಕ್ಕಂತಹ ಪ್ರಕೃತಿಯಲ್ಲಿರ್ತಕ್ಕಂತಹ ಮರ, ನದಿ, ಗಾಳಿ, ನೀರು, ಪ್ರಾಣಿ, ಭೂಮಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಹೇಳ್ತಾ ಇವೆ. ಏನೆಲ್ಲ ಹೇಳುತ್ತೆ ಈ ಒಂದು ಪದ್ಯದಲ್ಲಿ ಅನ್ನೋದು ಈ ಒಂದು ಪದ್ಯದ ವಿವರಣೆಯಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಎರಡು ಲೈನ್ ನೋಡೋಣ. ಇಫ್ ಎ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ ಅಂತಂದ್ರೆ ಏನಂದ್ರೆ, ಒಂದು ವೇಳೆ ಮರ ಮಾತನಾಡಿದ್ರೆ ಏನು ಹೇಳುತ್ತೆ ಅಂತಂದ್ರೆ, ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ನನ್ನ ಕರಿಬೇಡ, ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟು ಬಿಡು, ಹೀಗೆ ಹೇಳುತ್ತಂತೆ ಮರ. ಓಕೆನಾ? ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಏನಾದರೂ ಇಲ್ಲಿ ನದಿ ಮಾತನಾಡಿದರೆ ಏನು ಹೇಳುತ್ತಿತ್ತು ಮನುಷ್ಯನಿಗೆ ಅಂತಂದರೆ, ಡೋಂಟ್ ಡಂಪ್ ಇನ್ ಟ್ರ್ಯಾಶ್, ಜಸ್ಟ್ ಥ್ರೋ ಇಟ್ ಅವೇ. ನನ್ನ ಮೇಲೆ ಕಸ ಹಾಕಬೇಡಿ, ದೂರದಲ್ಲಿ ಖಾಲಿರ್ತಕ್ಕಂಥ ಸ್ಥಳದಲ್ಲಿ ಹಾಕಿ ಅಂತ ಆ ಒಂದು ನದಿ ಮನುಷ್ಯನಿಗೆ ಹೇಳುತ್ತಂತೆ. ಮೂರೇ ಪ್ಯಾರಾಗ್ರಾಫ್ ಇಫ್ ಎ ಏರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಇಲ್ಲಿ ಒಂದು ವೇಳೆ ಗಾಳಿ ಏನಾದರೂ ಮಾತನಾಡಿದರೆ ಏನು ಹೇಳುತ್ತೆ ಅಂತಂದರೆ, ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಇಲ್ಲಿ ನೀವು ಕಾರ್ಖಾನೆಯಿಂದ ಬಿಡ್ತಕ್ಕಂಥ ಹೊಗೆ ಇದೆಯಲ್ಲ, ಆ ಹೊಗೆಯಿಂದ ನಾನು ಏನಾಗ್ತಾ ಇದ್ದೀನಿ ಅಂತಂದರೆ ಕಲುಷಿತ ಆಗ್ತಾ ಇದ್ದೀನಿ. ಆದ ಕಾರಣ ಆ ಒಂದು ಗಾಳಿ, ಕಲುಷಿತ ಗಾಳಿ ಬರುತ್ತಲ್ಲ, ಅದು ನಿನ್ನ ಮೇಲೆ ಎತ್ತರಕ್ಕೆ ಬಿಡಿ, ಸರಿಯಾನಾ ಅಂಥೇಳಿ ಗಾಳಿ ಮನುಷ್ಯನಿಗೆ ಹೇಳ್ತಾ ಇದೆ ಅಂತ ನೋಡಿ. ನಾಲ್ಕನೇ ಪ್ಯಾರಾಗ್ರಾಫ್ ನೋಡಿದ್ರೆ, ಇಫ್ ದ ಎನಿಮಲ್ಸ್ ಕುಡ್ ಟಾಕ್, ವಾಟ್ ವುಡ್ ದೇ ಸೇ? ಒಂದು ವೇಳೆ ಪ್ರಾಣಿಗಳೇನಾದರೂ ಮಾತಾಡಂಗಿದ್ರೆ ಏನು ಹೇಳ್ತಾ ಇತ್ತು ಅಂತಂದರೆ, ಹೆಲ್ಪ್ ಅಸ್ ಲಿವ್, ವಿ ವಿಶ್ ಟು ಸ್ಟೇ. ಇಲ್ಲಿ ಪ್ರಾಣಿ ಹೇಳ್ತಾ ಇದೆ ಅಂತೆ, ನಾವು ಬದುಕೋದಕ್ಕೆ ಸಹಾಯ ಮಾಡಿ, ನನ್ನ ಕೋರಿಕೆ, ನನ್ನ ಆಸೆ ಏನು ಅಂತಂದರೆ, ಇಲ್ಲಿ ಇರೋದಕ್ಕೆ ನಮ್ಮನ್ನು ಬಿಡಿ, ಸಾಯಿಸ್ಬೇಡಿ ಅಂತಕ್ಕಂಥ ಮಾತನ್ನು, ನೀವು ಇರ್ರಿ, ನಮ್ಮನ್ನು ಉಳಿಸಿ ಅನ್ನೋ ಮಾತನ್ನು ಇಲ್ಲಿ ಪ್ರಾಣಿ ಹೇಳ್ತಾ ಇದೆ ಅಂತ ನೋಡಿ. ಓಕೆನಾ?
ಕೊನೆ ಒಂದು ಪ್ಯಾರಾಗ್ರಾಫ್ ನೋಡಿದರೆ ಇಫ್ ದ ಅರ್ತ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ ಇಲ್ಲಿ ಭೂಮಿ ಮಾತನಾಡಿದರೆ ಏನು ಹೇಳ್ತಾ ಇತ್ತು ಅಂತಂದರೆ ಉತ್ತರ ಹೇಳುತ್ತೆ ನೋಡಿ ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅರ್ತ್ ಡೇ ಅಥವಾ ಮದರ್ಸ್ ಡೇ ಟೀಚರ್ಸ್ ಡೇ ಈಗ ಟೀಚರ್ ಶಿಕ್ಷಕ ದಿನ ಆಚರಣೆ ಮಾಡ್ತೀರಾ ಟೀಚರ್ಸ್ ಡೇ ಅಂತೀರ ತಾಯಂದಿರ ದಿನ ಆಚರಣೆ ಮಾಡ್ತೀರಾ ಹೌದಿಲ್ಲೋ ಅದೇ ರೀತಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ಹೌದಾ ಮಕ್ಕಳ ದಿನ ಆಚರಣೆ ಅಂಥೇಳಿ ಇದೇ ರೀತಿಯಾಗಿ ದಿನಾಲೂ ನೀವೇನು ಮಾಡ್ತೀರ ಅಂತಂದರೆ ಅರ್ತ್ ಡೇಯನ್ನು ಏನು ಮಾಡ್ತೀರ ನೀವು ದಿನಾಚರಣೆ ಮಾಡಿ ಇದರಿಂದ ಭೂಮಿಯನ್ನು ರಕ್ಷಿಸ್ಕೊಳ್ಬೇಕು ಭೂಮಿಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಕಬಾರ್ದು ರಕ್ಷಿಸಬೇಕು ಅನ್ನೋಂತಹ ಜಾಗೃತಿ ಎಲ್ಲರಿಗೂ ಮೂಡ್ತದೆ ದಿನಾಲೂ ಅರ್ತ್ ಡೇ ಮಾಡ್ತಾ ಹೋದರೆ ಹೌದಾ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಮರ ನದಿ ಗಾಳಿ ನೀರು ಪ್ರಾಣಿ ಮತ್ತು ಭೂಮಿಗಳನ್ನು ನಾವು ರಕ್ಷಿಸಿಕೊಳ್ಳೋಣ ನಾವು ರಕ್ಷಣೆ ಮಾಡಿದರೆ ಮಾತ್ರ ಅವು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮಕ್ಕಳೇ ಎಲ್ಲರೂ ಕೂಡ ಪ್ರಕೃತಿಯನ್ನು ಪ್ರೇಮಿಸೋಣ ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಈ ಒಂದು ಪದ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಂತ ಈಗ ಈ ಒಂದು ಪದ್ಯದ ಅಭ್ಯಾಸ ಚಟುವಟಿಕೆ ನೋಡೋಣ ಮಕ್ಕಳೇ ನೀವೀಗ ಈ ಒಂದು ಪಾಠದಲ್ಲಿರ್ತಕ್ಕಂಥ ಪದ್ಯದ ಬಗ್ಗೆ ನೋಡಿದ್ರ ಪದ್ಯದ ಭಾವಾರ್ಥ ತಿಳಿದ್ರೆ ಹಾಗಾದರೆ ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಆ್ಯಕ್ಟಿವಿಟಿ ಬಗ್ಗೆ ನೋಡೋಣ ಓಕೆ ಇಲ್ಲಿ ಮೊದಲನೇದು ಸ್ಪೀಕ್ ರೀಡ್ ಅಲೌಡ್ ಅಂತ ಇದೆ ಆ್ಯಕ್ಟಿವಿಟಿ ಎ ರೀಡ್ ದ ಪೋಯಮ್ ಈ ಪದ್ಯವನ್ನು ನೀವು ಆಲ್ರೆಡಿ ಓದಿದ್ದೀರಾ ಹೀಗೆ ಹೇಳಿದೀನಲ್ಲ ಆ ಪದ್ಯವನ್ನು ಓದಿದ್ದೀರಾ ಹೌದಾ ಹಾಗಾದರೆ ಮುಂದೆ ಏನು ಹೇಳ್ತಾರೆ ಸೇ ವಾಟ್ ಯು ವುಡ್ ಟು ಡೂ ಸೇವ್ ದ ಎನ್ವಿರಾನ್ಮೆಂಟ್ ನೀವು ಪ್ರಕೃತಿಯನ್ನು ಉಳಿಸಲಿಕ್ಕೆ ಏನೆಲ್ಲ ಜಾಗೃತಿ ತೆಗೆದುಕೊಳ್ಬೋದು ಕ್ರಮಗಳನ್ನು ತೆಗೆದುಕೊಳ್ಬೋದು ಹೇಳಬೇಕಂತೆ ಯೂಸ್ ದ ವರ್ಡ್ಸ್ ಗಿವೆನ್ ಇನ್ ಬ್ರಾಕೆಟ್ಸ್ ಒನ್ ಈಸ್ ಡನ್ ಫಾರ್ ಯು ಅದಕ್ಕೆ ಉತ್ತರಗಳು ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾನೆ ನೋಡಿ ಕೆಳಗಡೆ ಓಕೆನಾ ಇಲ್ಲಿ ಒಂದು ನಿಮಗೆ ತೋರಿಸಿದ್ದಾನೆ ಏನಂತೇಳಿ ನೋಡಿ ಇಲ್ಲಿ ಮರ ಒಬ್ಬನ ಕಡಿತಾ ಇದ್ದಾನೆ ಇಲ್ಲಿ ಮರ ಇದೆ ಓಕೆ ಐ ವುಡ್ ಗ್ರೋ ಮೋರ್ ಟ್ರೀಸ್ ಬಟ್ ಐ ವುಡ್ ನಾಟ್ ಚಾಪ್ ದೆಮ್ ಡೌನ್ ನಾವೇನು ಮರಗಳನ್ನು ಹೆಚ್ಚಿಗೆ ಬೆಳೆಸಬೇಕು ಹೊರತು ಮರಗಳನ್ನು ಚಾಪ್ ಅಂದರೆ ಕಡಿಬಾರ್ದು ಓಕೆ ಎರಡನೇದು ಐ ವುಡ್ ಸೇವ್ ದ ರಿವರ್ ಬಟ್ ಐ ವುಡ್ ನಾಟ್ ಡ್ಯಾಶ್ ಟ್ರ್ಯಾಶ್ ಅದರಲ್ಲಿ ಏನು ಮಾಡಬಾರ್ದಿಲ್ಲಿ ಬ್ರಾಕೆಟ್ನಲ್ಲಿ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ ಬಸ್ಟ್ ಕಿಲ್ ಡ್ರೈವ್ ಡಂಪ್ ಡಂಪ್ ಇನ್ ಅಂತ ಕೊಟ್ಟಿದ್ದಾರೆ ಇದಕ್ಕೇನು ಮಾಡೋಕು ಕಸವನ್ನು ಹಾಕಬಾರ್ದು ಡಂಪ್ ಇನ್ ಓಕೆ ನೋಡಿ DUMP ಡಂಪ್ ಇನ್ ಕಸವನ್ನು ನದಿಯಲ್ಲಿ ಹಾಕಬಾರ್ದು ನೋಡಿ ಓಕೆನಾ ಐ ವುಡ್ ರೈಡ್ ಎ ಬೈಸಿಕಲ್ ಬಟ್ ಐ ವುಡ್ ನಾಟ್ ಡ್ಯಾಶ್ ಎ ಕಾರ್ ನಾವು ಬೈಸಿಕಲ್ ಅನ್ನು ಓಡಿಸ್ಬೇಕು ಆದರೆ ಕಾರನ್ನು ಏನು ಮಾಡ್ತೀವಿ ನಾವು ಡ್ರೈವ್ ಮಾಡ್ತೇವೆ ಓಕೆ ಡ್ರೈವ್ ಎ ಕಾರ್ ನಾವು ಡ್ರೈವ್ ಮಾಡಬಾರ್ದು ಕಾರನ್ನು ಯಾಕಂದ್ರೆ ಅದರಿಂದ ಬರ್ತಕ್ಕಂಥ ಒಂದು ಹೋಗಿ ನಮ್ಮ ಗಾಳಿಯನ್ನು ಕಲುಷಿತಗೊಳಿಸ್ತದೆ ಐ ವುಡ್ ರಿಯರ್ ಎನಿಮಲ್ಸ್ ಬಟ್ ಐ ವುಡ್ ನಾಟ್ ಡ್ಯಾಶ್ ದೆಮ್ ನಾವು ಪ್ರಾಣಿಗಳನ್ನು ನಾವೇನು ಮಾಡಬೇಕು ಅಂತಂದರೆ ರಕ್ಷಿಸಬೇಕು ಕಟ್ಟಿ ಹಾಕ್ಬೋದು ಆದರೆ ಅದನ್ನ ನಾವೇನು ಮಾಡಬಾರ್ದು ಬರ್ಸ್ಟ್ ಕಿಲ್ಲ ಅದನ್ನ ಕಿಲ್ ಅಂದರೆ ಕೊಲ್ಲಬಾರ್ದು KILL ಕಿಲ್ ಐ ವುಡ್ ನಾಟ್ ಕಿಲ್ ದೆಮ್ ಓಕೆ ಐ ವುಡ್ ಲೈಟ್ ಆಯಿಲ್ ಲ್ಯಾಂಪ್ಸ್ ಓಕೆ ಬಟ್ ಐ ವುಡ್ ನಾಟ್ ಡ್ಯಾಶ್ ಕ್ರ್ಯಾಕರ್ಸ್ ನಾವು ಲ್ಯಾಂಪಿನ ಹತ್ರ ಲ್ಯಾಂಪ್ ಇದು ಮಾಡಬಹುದು ಅಂದರೆ ದೀಪವನ್ನು ಹಚ್ಚಬಹುದು ಆದರೆ ನಾವು ಯಾವುದನ್ನು ಹಚ್ಚಬಾರ್ದು ಅಂದರೆ ಕ್ರ್ಯಾಕರ್ಸ್ನ ಹಚ್ಚಬಾರ್ದು ಕ್ರ್ಯಾಕರ್ಸ್ ಹೇಗನ್ನುತ್ತೆ ಬರ್ಸ್ಟ್ ಅಂದರೆ ಸಿಡಿಯುತ್ತೆ ಓಕೆ ಹೌದಾ ಇಲ್ಲಿ ಬರ್ಸ್ಟ್ BURST ಬರ್ಸ್ಟ್ ಕ್ರ್ಯಾಕರ್ಸ್ ಐ ವುಡ್ ನಾಟ್ ಬರ್ಸ್ಟ್ ದ ಕ್ರ್ಯಾಕರ್ಸ್ ನಾವು ಬಾಣಗಳನ್ನ ಹೊಡಿಬಾರ್ದು ಓಕೆ ಓಕೆ ಈಗ ಬಿ ಒನ್ ದ ಆಕ್ಟಿವಿಟಿ ನೋಡೋಣ ರೀಡ್ ದ ಪಿಕ್ಚರ್ಸ್ ಅಂಡ್ ಸೇ ಅಬೌಟ್ ದ ವೆದರ್ ವೆದರ್ ಬಗ್ಗೆ ನೀವು ಹೇಳಬೇಕಂತೆ ನೋಡೋಣ ಇಲ್ಲಿ ಸನ್ನಿ ರೈನಿ ಕ್ಲೌಡಿ ವಿಂಡಿ ಓಕೆ ಹೇಗೆ ಬಿಸಿಲಿದೆ ರೈನಿ ಸನ್ನಿ ಅಂತಂದರೆ ಬಿಸಿಲು ಜಾಸ್ತಿ ಇರ್ತಕ್ಕಂಥದ್ದು ರೈನಿ ಅಂತಂದರೆ ಮಳೆ ಬರ್ತಕ್ಕಂಥದ್ದು ಕ್ಲೌಡಿ ಅಂತಂದರೆ ಮೋಡ ಮುಚ್ಚಿರ್ತಕ್ಕಂಥದ್ದು ವಿಂಡಿ ಅಂದರೆ ಗಾಳಿ ಬೀಸ್ತಕ್ಕಂಥದ್ದು ಓಕೆ ಈ ವಾತಾವರಣ ಹೇಗಿದೆ ಅದು ಬರಿಬೇಕಂತೆ ಗಿವ್ ಕ್ಲೂಸ್ ಫಾರ್ ದ ಸೆಕೆಂಡ್ ಬ್ಲ್ಯಾಂಕ್ ಆಲ್ಸೋ ಇಲ್ಲಿ ಸೆಕೆಂಡ್ ನೆಲ್ಲಿನಿಂದ ಕೂಡ ಕ್ಲೂ ಇದೆ ಬರಿಬೇಕಂತೆ ಓಕೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ಇಟ್ ಈಸ್ ಎ ಸನ್ನಿ ಡೇ ಇಟ್ ಈಸ್ ವೆರಿ ಹಾಟ್ ಓಕೆ ಇದು ಹೇಗಿದೆ ಬಿಸಿಲು ತುಂಬ ಇದೆ ಅದು ಹೇಗಿರುತ್ತೆ ಹಾಟ್ ಅಂದರೆ ಬಿಸಿಯಾಗಿರುತ್ತೆ ಓಕೆ
इट इज ಏನಿದು ಏನು ಹೇಳಿದಿನಿ ರೈನಿ ಆರ್ ಎ ಐ ಎನ್ ವೈ ರೈನಿ ಹೀಗಾದರೂ ಬರೆಯಬಹುದು ಹೀಗಾದರೂ ಬರೆಯಬಹುದು ಓಕೆ ರೈನಿ ಹೇಗಿದೆ ಇಟ್ ಈಸ್ ವೆರಿ ಕೋಲ್ಡ್ ಕೋಲ್ಡ್ ಅಂದ್ರೆ ತಣ್ಣಗಿರುತ್ತೆ ಮಳೆ ಬಿದ್ದಾಗ ತಣ್ಣಗಿರುತ್ತೆ ಇಲ್ಲ ವಾತಾವರಣ ಓಕೆ ಇಟ್ ಈಸ್ ಏನಲ್ಲಿ ಇಟ್ ಈಸ್ ಹೇಗಿದೆ ಇದು ನೋಡ್ಲಿಕ್ಕೆ ಕ್ಲೌಡಿ ಆಗಿದೆ ಸಿ ಎಲ್ ಒ ಯು ಡಿ ವೈ ಕ್ಲೌಡಿ ಕ್ಲೌಡಿ ಇದ್ದಾಗ ಹೇಗಿರುತ್ತೆ ವಾತಾವರಣ ಕೋಲ್ಡ್ ಆಗಿ ಇರುತ್ತೆ ಸಿ ಒ ಎಲ್ ಡಿ ನೋಡಿ ಇಟ್ ಈಸ್ ಕ್ಲೌಡಿ ಇಟ್ ಈಸ್ ವೆರಿ ಕೋಲ್ಡ್ ತಣ್ಣಗಾಗಿರುತ್ತೆ ಇಟ್ ಈಸ್ ಹೇಗೆ ವಿಂಡಿ ಡಬ್ಲ್ಯೂ ಐ ಎನ್ ಡಿ ವೈ ವಿಂಡಿ ಓಕೆ ವಿಂಡಿ ಆಗಿದೆ ಓಕೆ ಇದು ಹೇಗೆ ಅಂತಂದ್ರೆ ಏನು ಬೀಸುತ್ತೆ ಇಟ್ ಈಸ್ ವೆರಿ ವಿಂಡ್ ಡಬ್ಲ್ಯೂ ಐ ಎನ್ ಡಿ ವಿಂಡ್ ತುಂಬಾ ಗಾಳಿ ಬೀಸುತ್ತೆ ಹೌದಿಲ್ಲೋ ಇದು ಆಕ್ಟಿವಿಟಿ ಓಕೆ ಈ ಒಂದು ಆಕ್ಟಿವಿಟಿ ಅರ್ಥವಾಗಿದೆಯಾ ಹಾಗಾದರೆ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಹಾಗಾದರೆ ಇನ್ನೊಂದು ವಿಡಿಯೋದೊಂದಿಗೆ ನಾವು ಇನ್ನೊಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ